ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನೋಡಿ. ಇವತ್ತು ಬೆಳಿಗ್ಗೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಪೂಜೆ ಮಾಡಬೇಕು, ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟಿಫನ್ ಮಾಡಬೇಕು. ಟಿಫನ್ ಆಗಿದ ತಕ್ಷಣ, ಪೂಜೆ ಆದಮೇಲೆ ಟಿಫನ್ ಆಗಿದ ತಕ್ಷಣ ನಾವು ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟಿದ್ದೀವಿ. ಬೆಂಗಳೂರಿಗೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ಸುಖಸಾಗರ್ಗೆ. ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ ಮಾಡಬೇಕಾಯಿತು, ನನ್ನ ಮಗನಿಗೆ ಬಟ್ಟೆ ತೊಗೊಬೇಕಾಯಿತು. ಮಂಗಳವಾರ ಬರ್ತಡೇ ನನ್ನ ಮಗಂದು, ಇವತ್ತು ಬಂದು ಸಂಡೇ. ಸ್ವಲ್ಪ ನನ್ನ ಮಗನಿಗೆ ಮಾತ್ರ ಪರ್ಚೇಸಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಕಷಾಯ ಮಾಡಿದ್ದೀನಿ, ನನ್ನ ಮಗನ ಕೊಟ್ಟಿದ್ದೀನಿ. ಸ್ವಲ್ಪ ನೆಗಡಿ ಕೆಮ್ಮಿತ್ತು, ಅದಕ್ಕೋಸ್ಕರ ಸ್ವಲ್ಪ ಕಷಾಯ ಕುಡಿದ್ರೆ ಸ್ವಲ್ಪ ರಿಲೀಫ್ ಸಿಕ್ಕತ್ತೆ, ಬಿಸಿ ನೀರು ಕೇಳ್ತಾ ಇದ್ದ ಅಂದ್ಬಿಟ್ಟು ನಾನು ಕಷಾಯ ಇಕ್ಕೊಟ್ಟೆ. ಇವಾಗ ಟಿಫನ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಪಲ್ಯ ರೆಡಿ ಆಗೈತೆ, ಚಟ್ನಿ ರೆಡಿ ಆಗೈತೆ. ಏನಂದ್ರೆ ಇವತ್ತು ಮಸಾಲ ದೋಸೆ ಮಾಡ್ತಾ ಇದ್ದೀನಿ, ನನ್ನ ಮಗಳಿಗೆ ಫೇವ್ರೇಟ್ ಮಸಾಲ ದೋಸೆ ಅಂದ್ರೆ. ನಾನು ಖಾರದ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಅಂದ್ರೆ ಮಸಾಲ ದೋಸೆಗೆ ಅಪ್ಲೈ ಮಾಡೋಕ್ಕೋಸ್ಕರ ಖಾರದ ಚಟ್ನಿ. ಎಲ್ಲ ರೆಡಿ ಆಯಿತು, ಟಿಫನ್ ಮಾಡಿದ್ದೀವಿ. ನಾನು ಇವಾಗ ಅನ್ನಕ್ಕೆ ರೈಸ್ ಕಿತ್ತಾ ಇದ್ದೀನಿ. ಸೊ ರೈಸ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಿಚನಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋದರೆ ನಾವು ಬಂದಿದ ತಕ್ಷಣ ಆರಾಮಾಗಿರ್ಬೋದು, ಇಲ್ಲಾಂದರೆ ಬಂದು ಎಲ್ಲ ಕ್ಲೀನ್ ಮಾಡಬೇಕು. ಅನ್ನಕ್ಕೆ ಇಕ್ಕೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾವು ಮನೇಲಿ ಹುಳಿಕಾಳು ಬಸ್ಸಾರು ಮಾಡಿದ್ದೀನಿ, ಚೆನ್ನಾಗಿರತ್ತೆ. ಮೊಳಕೆ ಹುಳಿಕಾಳು ಸಾರು ಮಾಡ್ಬೋದು, ನಾನು ಬರೀ ಹುಳಿಕಾಳು ಹಾಕಿ ಬಸ್ಸಾರು ಮಾಡಿದ್ದೀವಿ. ತುಂಬ ಚೆನ್ನಾಗಿರತ್ತೆ ಬಸ್ಸಾರು. ಇದು ಪಲ್ಯ ಮಾಡಿಕೊಂಡು ಸೇಮ್ ಸಾಂಬಾರು ಒಬ್ಬಟ್ಟಿನ ಸಾರು ಥರ ಮಾಡ್ಬೋದು. ನಾನು ಯೂಟ್ಯೂಬಲ್ಲಿ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಮುಂಚೆನೆ. ನಾವು ಒಬ್ಬಟ್ಟಿನ ಸಾರು ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತೀವಿ, ಚೆನ್ನಾಗಿರತ್ತೆ ಒಬ್ಬಟ್ಟಿನ ಸಾರು ಥರ. ಅದಕ್ಕೆ ಮುದ್ದೆ ಚೆನ್ನಾಗಿರತ್ತೆ. ನಾನು ಅನ್ನಕ್ಕೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಸಾಂಬಾರು ರೆಡಿ ಆಗೈತೆ. ನಮ್ದು ಟಿಫನ್ ಆಯ್ತು, ಮಸಾಲ ದೋಸೆ ಮಾಡಿದ್ದೆ ಇವತ್ತು. ಇವತ್ತು ಸಂಡೇ ಬಂದು ನಾನ್ ವೆಜ್ ಏನು ಮಾಡಿರ್ಲಿಲ್ಲ, ನಿನ್ನೆ ಎಲ್ಲ ತಿಂದಿದ್ವಿ ಅಂದ್ಬಿಟ್ಟು. ಇವತ್ತು ಮಸಾಲ ದೋಸೆ ಟಿಫನ್ ಆಯ್ತು, ಸಾರು ರೆಡಿ ಆಗೈತೆ, ಮೊಳಕೆ ಹುಳಿಕಾಳು ಬಸ್ಸಾರು ರೆಡಿ ಆಗೈತೆ. ಇವಾಗ ಅನ್ನಕ್ಕೆಲ್ಲ ರೆಡಿ ಮಾಡಿಕ್ ಹೋದ್ರೆ ಆದಂಗೆಲ್ಲ. ನನ್ನ ಮಗ ಬರಬೇಕು, ನನ್ನ ಮಗ ಬಂದಿದ ತಕ್ಷಣ ಬಿಡಬೇಕು. ನನ್ನ ಮಗಳು ರೆಡಿ ಆಗ್ತಾ ಇದ್ಲು. ಇವತ್ತು ರಜೆ ಇತ್ತಲ್ವಾ, ಹಿಂಗ ಸಂಡೇ ಆದರೆ ನನ್ನ ಮಗಳು ಬರ್ತಾಳೆ, ಅದಕ್ಕೋಸ್ಕರ ಅವಳಿಗೆ ನಾವೆಲ್ಲನ ಪರ್ಚೇಸಿಂಗ್ ಹೋದ್ರೆ ಅವಳು ಬರಲೇಬೇಕು, ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ. ಅದಕ್ಕೋಸ್ಕರ ಸಂಡೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ರಜೆ ಇರಲ್ಲಲ್ವಾ, ರಜೆ ಇರೋಗ ಕರ್ಕೊಂಡು ಹೋಗ್ಬೋದು. ಈ ನಡುವೆ ಎಲ್ಲ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು, ಫಂಕ್ಷನ್ನು ಅನ್ನೋದೆಲ್ಲ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು, ಹೋಗು ತರಕ್ಕಾಗಿರ್ಲಿಲ್ಲ. ಆಯ್ತು, ಇವಾಗ ನನ್ನ ಮಗ ಬಂದವನೆ, ಇನ್ನೇನು ಹೋಗ್ಬೇಕು, ಹೋಗ್ಬಿಡಿ ಅಂತಾನೆ ನೋಡಿ. ನಡಿ ಹೋಗೋಣ, ಸ್ವಲ್ಪ ಬೇಗ ಬೇಗ ಬರಬೇಕು, ಯಾಕಂದರೆ ಬಿಗ್ ಬಾಸ್ ಇರತ್ತೆ, 7:30ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಗೆ ಹೋದರೆ ಅಂತೂ ತುಂಬ ಲೇಟಾಗೋಗುತ್ತೆ. ನಾವೊಂದು ಶಾಪ್ಗೆ ಹೋಗಿ ನಾವು ಬರೋ ಅಷ್ಟೊತ್ತಿಗೆ ನಮ್ಗೆ ಎಷ್ಟೊತ್ತು ಲೇಟಾಗೋಗುತ್ತೆ, ನಮ್ಗೆ ಟೈಮಿಂಗ್ಸ್ ಹೋಗೋದೇ ಗೊತ್ತಾಗಲ್ಲ. ಅವ್ನು ಶಾಪಿಂಗ್ ಮಾಡಬೇಕಂದ್ರೆ ಲೇಟಾಗೋಗುತ್ತೆ, ಅದಕ್ಕೋಸ್ಕರ ಯಾವಾಗ ಬರೋ ಅಷ್ಟೊತ್ತಿಗೆ 9 ಗಂಟೆ 10 ಗಂಟೆ ಆ ಥರ ಆಗ್ತಾಯಿತ್ತು. ಈ ಸತಿ ಮಾತ್ರ ಬಿಗ್ ಬಾಸ್ ನೋಡಲೇಬೇಕು, ಅದಕ್ಕೋಸ್ಕರ 7:30ಗೆಲ್ಲ ಮನೇಲಿ ಇರ್ಬೇಕು ನಾವು. 7 ಗಂಟೆಗೆಲ್ಲ ಮನೇಲಿರೋಣ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ದೀವಿ. ಯಾರು ವಿನ್ ಆಗ್ತಾರೋ ಅನ್ನೋದು ಗೊತ್ತಿಲ್ಲ. ಕಾರಲ್ಲಿ ಹೋಗ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪಕ್ಕೆ ಚಿಕ್ಕಪೇಟೆಗೆ ರೀಚ್ ಆಗಬೇಕು. ಎಲ್ಲನ ಪಾರ್ಕಿಂಗ್ ನೋಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಬೇಕು.
ಬಜಾಜ್ ಕಾಂಪ್ಲೆಕ್ಸ್ ಅಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ವಿ. ಇವತ್ತು ಸಂಡೇ ಅಲ್ವಾ, ಎಲ್ಲ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಸಿಕ್ಕಾಪಟ್ಟೆ ರಶ್ ಇದ್ರು, ಏನು ಯಾವಾಗೂ ಚಿಕ್ಕಪೇಟೆಯಲ್ಲಿ ರಶ್ ಇರುತ್ತೆ, ಈ ಸಂಡೇ ಮಾತ್ರ ನೋಡಿ ವೆಹಿಕಲ್ಸ್ ಏನು ಅಷ್ಟೊಂದು ಹೋಗ್ತಾ ಇಲ್ಲ, ಬರೀ ಜನನೇ ಓಡಾಡ್ತಾ ಇದ್ರು, ಅಷ್ಟೊಂದು ರಶ್ ಇದ್ರು. ಅಲ್ಲಿ ಸ್ವಲ್ಪ ನೈಟ್ ಡ್ರೆಸ್ಸಸ್ ಪರ್ಚೇಸಿಂಗ್ ಮಾಡಿಕೊಂಡು ಇವಾಗ ಸುಖಸಾಗರಕ್ಕೆ ಬಂದಿದ್ವಿ. ಸುಸ್ತಾಗ್ತಾ ಇತ್ತು, ಅದಕ್ಕೆ ಸ್ವಲ್ಪ ಸೋಡಾ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀವಿ, ಮಸಾಲ ಸೋಡಾ ತೊಗೊಂಡ್ವಿ. ಇವತ್ತು ಸುಖಸಾಗರ್ ಕ್ಲೋಸ್ ಆಗ್ಬಿಟ್ಟೈತೆ, ನಮ್ಗೆ ಗೊತ್ತೇ ಆಗಿಲ್ಲ. 28th ಮಂತ್ಲಿ ಎಂಡಲ್ಲಿ 28th ಕ್ಲೋಸ್ ಆಗೋಗಿರುತ್ತೆ, ನಮ್ಗೆ ಗೊತ್ತೇ ಇಲ್ಲ. ಬಜಾಜ್ ಕಾಂಪ್ಲೆಕ್ಸ್ 29th ಕ್ಲೋಸ್ ಆಗುತ್ತೆ. ಇನ್ನೇನು ಒಂದು ಕಾಂಪ್ಲೆಕ್ಸ್ ಕ್ಲೋಸ್ ಆಗಿದೆ, ಇನ್ನೊಂದು ಕಾಂಪ್ಲೆಕ್ಸಲ್ಲಿ ತೊಗೊಬೋದು, ಏನು ವರಿ ಮಾಡ್ಕೊಳೋದು ಏನು ಬೇಕಾಗಿಲ್ಲ. ಅದಕ್ಕೋಸ್ಕರ ನಾವು ಪರವಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ತೊಗೊತಾ ಇದ್ವಿ. ಎಲ್ಲ ನಾವು ಬೆಡ್ಶೀಟ್ಸ್ ಎಲ್ಲ ಇಲ್ಲೇ ಬಜಾಜಲ್ಲೇ ತೊಗೊತಾ ಇದ್ದಿರೋದು. ಅಲ್ಲೂ ಚೆನ್ನಾಗಿರುತ್ತೆ ಬಟ್ಟೆ, ಕ್ಲಾತ್ ಎಲ್ಲ ಸಿಕ್ಕತ್ತೆ ನಿಮಗೆ. ಸುಖಸಾಗರಲ್ಲಿ ಯಾವ ಥರ ಸಿಕ್ಕತ್ತೋ ಬಜಾಜ್ ಕಾಂಪ್ಲೆಕ್ಸಲ್ಲಿ ಹಂಗೆ ಸಿಗತ್ತೆ. ನಾವು ಅಂಗಡಿ ನಿಮಗೆ ಒಂದ್ಸಲ ತೊಗೊಂಡಿರೋ ಅಂಗಡಿಯಲ್ಲಿ ತೊಗೊಳಕ್ಕೂ ಹೋಗ್ಬೇಡಿ, ಬೇರೆ ಅಂಗಡಿಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾರು ಎಲ್ಲಿ ಸೆಟ್ ಆಗುತ್ತೆ ಅಲ್ಲಿ ನೋಡಿ ಟ್ರೈ ಮಾಡಿ ತೊಗೊಬೋದು, ಚೆನ್ನಾಗಿರುತ್ತೆ, ಕ್ಲಾತ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ನನ್ನ ಮಗನಿಗೆ ಶರ್ಟು ಮತ್ತು ಪ್ಯಾಂಟ್ ತೊಗೊತಾ ಇದ್ದೀವಿ, ಶೇರ್ವಾನಿ ಅದೆಲ್ಲ ಏನು ತೊಗೊತಾ ಇಲ್ಲ, ಮದುವೆ ಅಲ್ಲ ಅಲ್ವಾ, ಅದಕ್ಕೋಸ್ಕರ ಸಿಂಪಲಾಗಿ ಶರ್ಟು ಪ್ಯಾಂಟ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೀವಿ. ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ, ಆದಷ್ಟು ಬೇಗ ಸೆಲೆಕ್ಟ್ ಮಾಡ್ಕೊಬೇಕು. ಬಂದು ಟೈಮ್ ಅಂತೂ ಮೀರ್ತಾ ಇದೆ, ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಫಾಸ್ಟಾಗಿ ಟೈಮ್ ಹೋಗ್ತಾ ಇದೆ. ಚೆಕ್ಸಲ್ಲಿ ತೊಗೊಂತ ಇದ್ದೀನಿ, ತುಂಬ ಪ್ಲೈನ್ ತೊಗೊಂಡಿದ್ದ, ಅದಕ್ಕೋಸ್ಕರ ಈ ಸತಿ ಚೆಕ್ಸನ್ನ ತೊಗೊಂಡು ಹಾಕೋ ಅಂತ ಇದ್ದೀನಿ. ಈಗಿನ ಕಾಲದಲ್ಲಿ ಯಾವ ಥರ ಅಂದರೆ, ನಾವು ಕೊಡಿಸಿರೋದು ಇಷ್ಟ ಆದರೆ ಹಾಕೊತಾರೆ, ಇಲ್ಲಾಂದರೆ ಹಾಕೊಳಕ್ಕೆ ಹೋಗಲ್ಲ. ಎಷ್ಟೇ ಕಾಸ್ಟ್ಲಿ ಆದ್ರೂ ಹಾಕೊಳಕ್ಕೆ ಹೋಗಲ್ಲ. ಅದೇ ಬಟ್ಟೆ ಇನ್ನೂ ಕಮ್ಮಿ ಇದ್ರೂ, ಕಮ್ಮಿ ಆಗಲಿ ಜಾಸ್ತಿ ಆಗಲಿ, ಅವ್ರಿಗೆ ಇಷ್ಟ ಆದ್ರೇ ಅವರು ಹಾಕೊಳಕ್ಕೆ ಹೋಗೋದು. ಎಷ್ಟೇ ಇವಾಗ ಫಂಕ್ಷನ್ಗಳಿಗೆ ಮದುವೆಗೆಲ್ಲ ಎಷ್ಟೆಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊತೀವಿ, ಅದೆಲ್ಲ ಮೂಲೆಯಲ್ಲಿ ಬಿದ್ದಿರತ್ತೆ. ಯಾವಾಗನ ಚಿಕ್ಕ ಚಿಕ್ಕ ಫಂಕ್ಷನ್ಗನ ಹಾಕೊಳ್ರಿ ಅಂದ್ರೂ ಹಾಕೊಳಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಮಾತ್ರ ಹೋಗಿ ತೊಗೊಂಬರಕ್ಕೆ ಹೋಗಲ್ಲ. ನನ್ನ ಮಗ ಬಂದ್ರೇ ನಾನು ಹೋಗಿ ತೊಗೊಳಕ್ಕೆ ಹೋಗೋದು ಬಟ್ಟೆ ಮಾತ್ರ, ಇಲ್ಲಾಂದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಹಾಕೊಳಕ್ಕೆ ಹೋಗಲ್ಲ, ಇಲ್ಲಾಂದ್ರೆ ಹೋಗಿ ವಾಪಸ್ ಮಾಡೋಕ್ಕಾಗಲ್ಲ, ಇಷ್ಟನೂ ಆಗಲ್ಲ. ಇವಾಗ ವಾಪಸ್ ಮಾಡಿ ಎಕ್ಸ್ಚೇಂಜ್ ತೊಗೊಳೋಣ ಅಂದ್ರೆ ಅವ್ರೇನ್ ಮಾಡ್ತಾರೆ, ಮುಂಚೆ ಕ್ವಾಲಿಟಿ ಚೆನ್ನಾಗಿರೋದು ಆಮೇಲೆ ಕಮ್ಮಿ ಕ್ವಾಲಿಟಿದ್ ಕೊಡ್ತಾರೆ, ಆ ಥರ ಆಗೋಗುತ್ತೆ. ಅದು ಅಂದ್ರೇ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಟೈಮ್ ಇರೋಗೆ ಯಾವಾಗ ನನ್ನ ಮಗಳು ಬರ್ತಾರೋ ಆ ಟೈಮಲ್ಲೇ ಹೋಗಿ ನಾವು ಪರ್ಚೇಸಿಂಗ್ ಮಾಡ್ಕೊಂಡೆ ಬರೋದು. ಇವಾಗ ಪರ್ಚೇಸಿಂಗ್ ಆಯಿತು, ಬಿಲ್ಲಿಂಗ್ ಆಯಿತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಡ್ತಾವ್ರೆ. ಸುಖಸಾಗರಕ್ಕೆ ಬಂದರೆ ವಿಸಿಟ್ ಮಾಡಿ ತೊಗೊಳ್ಳಿ, ನೋಡಿ ತೊಗೊಳ್ಳಿ, ಚೆನ್ನಾಗೂ ಇರುತ್ತೆ ನೋಡಿ. ಒಂದೊಂದು ಕಡೆ ಚೆನ್ನಾಗಿರುತ್ತೆ, ಎಲ್ಲ ಸಿಕ್ಕತ್ತೆ, ಸ್ಲಿಪ್ಪರ್ಸ್ ಸಿಕ್ಕತ್ತೆ, ವಾಚು, ಫೋನ್ ಕವರ್ಸು ಎಲ್ಲ ಸಿಕ್ಕತ್ತೆ ನಿಮಗೆ. ನೈಟ್ ಬಟ್ಟೆ ಎಲ್ಲ ಸಿಕ್ಕತ್ತೆ, ಯಾವುದು ಸಿಕ್ಕಲ್ಲ ಅನ್ನೋಂಗೆ ಇಲ್ಲ. ಇವಾಗ ಒಂದೆರಡು ನೈಟ್ ಬಟ್ಟೆ ತೊಗೊತಾ ಇದ್ದ ನನ್ನ ಮಗ, ನೋಡಿ ಅಲ್ಲಿ ಬೇರೆ ಅಂಗಡಿಯಲ್ಲಿ ನೋಡಿ ತೊಗೊತಾ ಇದ್ದೀವಿ. ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ, ನಾವು ಇದು ತೊಗೊಳೋ ಅಂದ್ರೂ ಅದು ತೊಗೊಳಕ್ಕೆ ಹೋಗಲ್ಲ. ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ, ಅಮ್ಮ ಇದು ಇಷ್ಟ ಆಗುತ್ತೆ ಅಂತಾನೆ, ಅದು ನೋಡಿ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿ ಕೊಡಿಸ್ತಾ ಇದ್ದೀವಿ. ಯಾಕಂದರೆ ಅವ್ನು ಬರ್ತಾಡೆ ಅಲ್ವಾ, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ನು ಹಾಕೊತಾನೆ ಅಂದ್ಬಿಟ್ಟು ಅವ್ನು ನೋಡಿ ಕೊಡಿಸ್ತಾ ಇದ್ದೀವಿ. ಅದೇ ಮೈಂಡ್ ಸೆಟ್ ಆಗ್ಬೇಕು, ಟಿ ಶರ್ಟ್ ಬೇಕಂದ್ರೆ ಕೊಡ್ತೀನಿ ಜಿಮ್ದು, ಹೆಂಗಾದ್ರೂ ಮ್ಯಾಚ್ ಕರೆಕ್ಟ್ ಆಗ್ತೀನಿ. ನಾವು ಬಜಾಜ್ ಕಾಂಪ್ಲೆಕ್ಸಿಂದ ಎಕ್ಸಿಟ್ ಆಗುವಾಗ ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಮತ್ತು ಸ್ವೆಟ್ರು ಟೋಪಿ ಅದೆಲ್ಲ ಸ್ವಲ್ಪ ನೋಡ್ತಾ ಇದ್ರು ಏನನ್ನ ಪರ್ಚೇಸಿಂಗ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಬೇಡ ಬೇಡ ಅಂತ ಇದ್ದೆ, ಇಲ್ಲ ಇಬ್ಬರು ನನಗೊಂದು ಕೇಳ್ತಾ ಇದ್ರು, ಅದಕ್ಕೋಸ್ಕರ ಅವ್ರು ತೊಗೊತಾ ಇದ್ರು. ಆಮೇಲೆ ನಾನು ಸ್ವಲ್ಪ ಸ್ಲಿಪ್ಪರ್ಸ್ ತೊಗೊಂಡೆ, ಮನೇಲಿ ಯೂಸ್ ಮಾಡೋಕ್ಕೆ ತುಂಬ ಚಳಿ ಇತ್ತು, ಅದಕ್ಕೋಸ್ಕರ ಬೆಚ್ಚಗಿರತ್ತೆ ಅಂದ್ಬಿಟ್ಟು ಸ್ಲಿಪ್ಪರ್ಸ್ ನೋಡಿ ತೊಗೊತಾ ಇದ್ದೆ. ನನ್ನ ಮಗ ಇಬ್ಬರು, ಅವಳು ತೊಗೊಂಡ್ರೆ ನನಗೆ ಬೇಕು, ಇವನು ತೊಗೊಂಡ್ರೆ ನನಗೆ ಬೇಕು ಅಂದ್ಬಿಟ್ಟು ಇಬ್ಬರು ಪೈಪೋಟಿಯಲ್ಲಿದ್ದರು. ಅದಕ್ಕೋಸ್ಕರ ಇಬ್ರಿಗೂ ಒಂದೊಂದು ಶಾಪಿಂಗ್ ಮಾಡಿಕೊಂಡು ಇನ್ನೇನು ಮುಗೀತು, ಅಲ್ಲಿಂದ ಎಕ್ಸಿಟ್ ಆಗಿ ಹೋಗಬೇಕು. ಅಲ್ಲಿಂದ ಸುಖಸಾಗರಿಂದ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ನೈಟ್ ಎಷ್ಟು 6:30 ಆಗೋಯ್ತು, ಹೋಗಿ ಹಣ್ಣು ತೊಗೊಂಬರಕ್ಕೆ ಹೋದ. ಅಂದರೆ ಪಪ್ಪಾಯ ಸ್ವಲ್ಪ, ನಮ್ಮ ಮನೇಲಿ ಪಪ್ಪಾಯ ಆರೆಂಜು ಜಾಸ್ತಿ ಯೂಸ್ ಮಾಡ್ತೀವಿ, ಪಪ್ಪಾಯ ಅಂದರೆ ತುಂಬ ಇಷ್ಟ.
ಅದಕ್ಕೋಸ್ಕರ ಪಪ್ಪಾಯ ತೊಗೊಂಬಂದು ಅಲ್ಲಿಂದ ಎಕ್ಸಿಟ್ ಆಗಿ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದಂಗೆ ನಮ್ಮ ಅಮ್ಮವ್ರ ಶಾಪ್ಗೆ ಹೋಗಿದ್ವಿ. ಅಲ್ಲಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ, ಸ್ವಲ್ಪ ತಲ್ವ ಮಾತಾಡ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಹೋಗಿದ್ವಿ ಅಂದ್ಬಿಟ್ಟು ಅಲ್ಲಿ ವಿಡಿಯೋನೇ ಮಾಡೋಕ್ಕೆ ಆಗಿರಲಿಲ್ಲ. ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ. ಇವಾಗೆಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಬಂದ್ವಿ. ನಾವು ಸುಖಸಾಗರ್ ಅಂದ್ಕೊಂಡ್ವಿ. ಸುಖಸಾಗರ್ ಇವತ್ತು ಓಪನ್ ಇರಲಿಲ್ಲ. ಮಂತ್ ಎಂಡಲ್ಲಿ 28ನೇ ತಾರೀಕು ಹಾಲಿಡೇ ಇರುತ್ತೆ. ಇವತ್ತು ಕ್ಲೋಸ್ ಇತ್ತು, ಗೊತ್ತಿರಲಿಲ್ಲ ಅದಕ್ಕೋಸ್ಕರ. ಆಮೇಲೆ ಇದು ಬಜಾಜ್ ಕಾಂಪ್ಲೆಕ್ಸಲ್ಲಿ ನಾವು ಅಲ್ಲಿ ತೊಗೊಂಡು ಪರ್ಚೇಸಿಂಗ್ ಮಾಡ್ಕೊಂಬಂದ್ವಿ. ಬಿಗ್ ಇದು ಸುಖಸಾಗರಲ್ಲಿ ಹೆಂಗಿರತ್ತೋ ಬಜಾಜ್ ಕಾಂಪ್ಲೆಕ್ಸಲ್ಲೂ ಹಂಗೆ ಇರುತ್ತೆ. ಎಲ್ಲ ಐಟಮ್ಸ್ ಎಲ್ಲ ಸಿಗತ್ತೆ, ನೋಡಿ ತೊಗೊಂಬೋದು. ಎಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲ ತಂದಿಕ್ಕಿದ್ದೀವಿ. ಆಮೇಲೆ ನಾನು ನಾಳೆ ವಿಡಿಯೋಸಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಅಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು, ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಬಂದಿದ್ದೀವಿ. ಒಂದು ಕಾಲು ಗಂಟೆ ಫೋನಲ್ಲಿ ನೋಡಿಕೊಂಡು ಇವಾಗ ಬಂದು ರೀಚ್ ಆಗಿದ್ದೀವಿ.